ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಈ ಮೊದಲಿನ ಅವಧಿಯೊಳಗೆ ರಾಗಿ ಮುದ್ದೆಯ ವಿಷಯವಾಗಿ, ರಾಗಿ ಮುದ್ದೆ ಜನಪದಗಾರರ ದೃಷ್ಟಿಯಲ್ಲಿ ರಾಗಿ ಮುದ್ದೆ ಎಂಥ ಒಂದು ಮಹತ್ವವನ್ನು ಪಡ್ಕೊಂಡದ, ರಾಗಿ ಮುದ್ದೆಯನ್ನು ಯಾರ್ಯಾರು ಹೇಗೆ ಯಾರಿಗೆ ಅದು ಇಷ್ಟ ಆಗ್ತದೆ, ಎಂತಹವ್ರಿಗೆ ಎಂಥ ರಾಗಿ ಮುದ್ದೆ ಬೇಕು ಅನ್ನೋದನ್ನು ನಾವು ನೋಡಿದ್ದೀವಿ. ರಾಗಿ ಮುದ್ದೆ ಮಾಡುವಂತಹ ಕೌಶಲ್ಯ ಯಾರಿಗೆ ಬೇಕು ಅನ್ನೋದನ್ನು ಲೇಖಕರು ಅನುಭವದ ಕೈಗಳು ಬೇಕಾಗ್ತದೆ ಅನ್ನೋ ವಿಷಯವನ್ನು ಅವರು ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಮುಂದಿನ ಭಾಗ ನಾಲ್ಕರಲ್ಲಿ ನಾವು ಆಧುನಿಕ ಜಗತ್ತಿನೊಳಗೆ ಈ ರಾಗಿ ಮುದ್ದೆಯನ್ನು, ರಾಗಿಯಿಂದ ಮಾಡತಕ್ಕಂಥ ಪದಾರ್ಥಗಳ ಬಗ್ಗೆ ಒಂದಿಷ್ಟು ಹಾಸ್ಯಮಯವಾದಂತಹ ವಾತಾವರಣವನ್ನು, ಒಂದಿಷ್ಟು ಅದರಲ್ಲಿರ್ತಕ್ಕಂಥ ರಾಗಿಯ ಮಹತ್ವತೆಯನ್ನು, ರಾಗಿಯನ್ನು ಕರ್ನಾಟಕದೊಳಗೆ ಭಾಳಷ್ಟು ಬೆಳೆಸಿದ ಉಳಿಸಿ ಹೋದಂಥವರ ಪರಿಚಯವನ್ನು ಈ ಭಾಗದಲ್ಲಿ, ಭಾಗ ನಾಲ್ಕರಲ್ಲಿ ನಾವು ನೋಡುವಂಥ ವ್ಯವಸ್ಥೆಯನ್ನು ಮಾಡೋಣ. ಬಹುಶಃ ಲೇಖಕರು ಚಹಾ ರಘುನಾಥರವರು ಇಲ್ಲಿ ಒಂದು ಅದ್ಭುತವಾದಂಥ ವಿಷಯವನ್ನು ಹೇಳುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಸ್ಯಭರಿತವಾಗಿ ಇಲ್ಲಿ ಹೇಳ್ತಾರೆ ಈ ಪ್ಯಾರಾದೊಳಗೆ, ಪುಟಿಯುವ ಚೆಂಡಿನಂತೆ ಮುದ್ದೆ ಎಂದೇನಲ್ಲ, ಪುಟಿಯುವ ಚೆಂಡಿನಂತೆ ಮುದ್ದೆ ಎಂದೇನಲ್ಲ ಅಂದರೆ, ಹಿಂದಿನ ಅವಧಿಯೊಳಗೆ ಈ ಶ್ರಮಿಕ ವರ್ಗದವರಿಗೆ, ದುಡಿಯುವಂಥ ವರ್ಗದವ್ರಿಗೆ ಏನೈತಲ್ಲ, ಎಂಥ ಮುದ್ದೆ ಬೇಕು ಅಂತಂದ್ರೆ ಗ್ವಾಡಿಗೆ ಒಗೆದ್ರೆ ಮುದ್ದೆ ಗುಂಡನ್ನು ಅದು ಹೊಳ್ಳಿ ನ್ಯೂಟನ್ ತಳ್ಳ ಅನ್ನಲ್ಲ, ಅದ ಫೋರ್ಷನಾಗಿ ಬಂದಿರಬೇಕು. ಪುಟಿಯುವಂತೆ ಪುಟಿಯುವ ಚೆಂಡಿನಂಗೆ ಇರಬೇಕಂತ, ಅಷ್ಟು ಗಟ್ಟಿ ಮುದ್ದೆ ಅವ್ರಿಗೆ ಬೇಕು. ಕಾರಣ ಗಟ್ಟಿ ಮುದ್ದೆ ಮಾಡೋದ್ರಿಂದ ಆ ರಾಗಿ ಒಳಗಿರ್ತಕ್ಕಂಥ ಕಾರ್ಬೋಹೈಡ್ರೇಟು ನಿಧಾನವಾಗಿ ಅದು ಕರ್ಕೋತ ಹೋಗ್ತದೆ, ಹಾಗಾಗಿ ಜೀರ್ಣ ಆಗಬೇಕಾದ್ರೆ ಭಾಳಷ್ಟು ಸಮಯ ತಗೊಳ್ಳೋದ್ರಿಂದ ಶ್ರಮಿಕ ವರ್ಗದವರಿಗೆ, ದುಡಿಯುವಂಥವ್ರಿಗೆ ಅದು ಅತ್ಯವಶ್ಯಕವಾಗಿ ರಾಗಿ ಮುದ್ದೆ, ಗಟ್ಟಿಯಾದಂಥ ರಾಗಿ ಮುದ್ದೆ ಬೇಕಾಗ್ತದೆ ಅನ್ನೋದನ್ನು ಹೇಳುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅದನ್ನು ಮುಂದುವರೆದು ಹೇಳ್ತಾನೆ, ಪುಟಿಯುವ ಚೆಂಡಿನಂತಹ ಮುದ್ದೆ ಎಂದೇನಲ್ಲ, ಪುಟಿಯುವ ಚೆಂಡಿನಂತಹ ಮುದ್ದೆ ಅಂತ ಹೇಳಿದ್ನಲ್ಲ, ಅಂತಹ ಮುದ್ದೆಗೆ ಇಂಗ್ಲೀಷಿನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಇಂಗ್ಲೀಷ್ನೊಳಗೆ ಏನಂತ ಕರೀತಾರೆ ಅಂತ ರಾಗಿ ಬಾಲ್ ಅಂತಾರಂತ. ಪುಟಿಯುವ ಚೆಂಡಿನಂತಿರುವಂಥ ಮುದ್ದೆಗೆ ಏನಂತ ಕರೀತಾರೆ ಇಂಗ್ಲೀಷ್ನೊಳಗೆ, ರಾಗಿ ಬಾಲ್, ರಾಗಿ ಬಾಲ್ ಎನ್ನುತ್ತಾರೆ. ಇದೊಂದು ಸ್ವಾರಸ್ಯಕರ ಸಂಗತಿ, ಭಾಳ ಖುಷಿ ಹಾಸ್ಯಮಯವಾದಂಥ ಒಂದು ಸಂಗತಿ, ಸೊಗಸಾದ ಒಂದು ಸಂಗತಿ ಹೇಳ್ತೀನಿ ಕೇಳ್ರಿ ಅಂತ ನಾನು. ಲೇಖಕರು ಅದು ಜರ್ಮನಿಯೊಳಗಿಂದ ಒಂದು ಸಂಗತಿ ನೆನಪು ಮಾಡ್ಕೊಂಡು, ಜರ್ಮನಿಯಲ್ಲಿ ಲೇಖಕರು ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳವು. ಜರ್ಮನಿಯೊಳಗೆ ವಿಶ್ವಕಪ್ ಫುಟ್ಬಾಲ್ ನಡೆದಿತ್ತು, ಬಹುಶಃ 2006 ಜರ್ಮನಿಯೊಳಗೆ ವರ್ಲ್ಡ್ ಕಪ್ ಫುಟ್ಬಾಲ್ ನಡೆದಿತ್ತು. ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಗಳು ಜರ್ಮನಿಯೊಳಗೆ 2006 ಜರುಗಿದ್ದು. ಅಂಥ ಸಂದರ್ಭದೊಳಗೆ ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ, ಕ್ರೀಡಾಂಗಣ ಸ್ಟೇಡಿಯಂ ಇತ್ತು, ಆ ಕ್ರೀಡಾಂಗಣದ ಕಚೇರಿಯ ಒಳಗೆ ಒಂದು ಕ್ಯಾಂಟೀನ್ ಇತ್ತು, ಕ್ಯಾಂಟೀನ್ ಹೋಟೆಲ್. ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತು. 1 ಮುದ್ದೆ ಮಾಡಬೇಕು ಅಂತಂದು ನಿರ್ಧಾರ ಮಾಡಿದ್ರಂತೆ, ನಿರ್ಣಯ ಜಾರಿಗೆ ಬಂದಿತ್ತು. ಅಲ್ಲಿ ಆ ಕ್ಯಾಂಟೀನ್ನೊಳಗೆ ಒಂದು ರೂಲ್ಸ್, ನಿಯಮ ಹಾಕ್ಕೊಂಡಿದ್ದು, ಕ್ಯಾಂಟೀನಿನ ಮೆನು ಫಲಕದ, ಕ್ಯಾಂಟೀನಿನ ಮೆನು ಪಟ್ಟಿ ಇರ್ತಾರೆ, ಆಹಾರ ಏನೇನು ಮಾಡ್ತಾರೆ ಕ್ಯಾಂಟೀನೊಳಗೆ, ಹೋಟೆಲ್ನೊಳಗೆ ಏನೇನು ಮಾಡ್ತಾರೆ ಅನ್ನೋದು ಒಂದು ಲಿಸ್ಟ್ ಇರುತ್ತೆ, ಮೆನು ಅಂತಾರೆ ಅದು. ಕ್ಯಾಂಟೀನಿನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು. ರಾಗಿ ಬಾಲ್ ಆ ಮೆನುವಿನೊಳಗೆ ಅಂದ್ರೆ ಆಹಾರಗಳು ಏನೇನು ಸಿಗ್ತದೆ ಆ ಹೋಟೆಲ್ನೊಳಗೆ ಅನ್ನೋದು ಏನು ಪಟ್ಟಿ ಇತ್ತಲ್ಲ, ಆ ಪಟ್ಟಿ ಒಳಗೆ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು. ರಾಗಿ ಬಾಲ್ ಅಂತ ಹೆಸರಿತ್ತಂತೆ. ಈ ಬಾಲ್ಗಳನ್ನು
ತಟ್ಟೆಯಲ್ಲಿ ಇಟ್ಟುಕೊಂಡು ಆ ರಾಗಿ ಬಾಲನ್ನು ತಟ್ಟಿ ಒಳಗೆ ಪ್ಲೇಟ್ನೊಳಗೆ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚಿಯಲ್ಲಿ ತಿನ್ನುವ ಚೆಲುವಿಯರು ಆ ಕ್ಯಾಂಟೀನ್ ಒಳಗೆ ಆ ರಾಗಿ ಬಾಲ್ ತಗೊಂಡು ತಟ್ಟಿ ಒಳಗೆ ಇಟ್ಕೊಂಡು ತುಟಿ ಬಣ್ಣ ಅಂದರೆ ಲಿಪ್ಟಿಕ್, ತುಟಿ ಬಣ್ಣ ಅಂದರೆ ಗೊತ್ತಾಗುತ್ತೆ ಲಿಪ್ಟಿಕ್, ಒಟ್ಟೆ ಲಿಪ್ಟಿಕ್ ಹಾಳಾಗಲ್ದಂಗೆ ಹಿಂಗೆ ಮಾಡಿ ತಿಂತಿದ್ರಂತದ್ದು ಚಮಚಿಯಲ್ಲಿ ತಿಂತಾರನ್ನ. ಓ ಅಪ್ಪ ಹುಲಿ, ರಾಗಿ ಮುದ್ದಿನ ಯಾರ ಚಮಚದಾಗ ಉಂಡಿದ್ದು ಹೊಡೀರೇನು? ಸಾಧ್ಯನೇ ಇಲ್ಲ. ಅದನ್ನು ಕೈಲಿ ಮುರಿದು ಸಾರಿನ ಉಳ್ಳಾಡಿಸಿ ಗುಳುಮ್ ಮತ ನುಂಗ್ಬೇಕು. ಇವು ತಿನ್ನಕತ್ತಿದ್ದು ಅಂತ ಚಮಚೇಲೆ, ಅದು ಏನು ಅದು ಇದನ್ನು ತಿಂತಾರಲ್ಲ ಅವು ಬಾಲ್ ಹುಳದ ಟೈಪ್ ತಿನ್ನೋದಿಲ್ಲ. ನೂಡಲ್ಸ್ ಇತ್ತೀಚಿನ ನೋಡ್ರಿ ತಿಂತಾವಲ್ಲ, ಹಾಂ ಅಂತ ಹಂಗ ಅದು ಏನು ಚಮಚೇಲೆ ತಿನ್ನೋದನ ಅದು. ಮುಂದೆ ಅದಕ್ಕೆ ಹೇಳ್ತಾನೆ, ತುಟಿ ಬಣ್ಣ ಕೆಡದಂತೆ ಚಮಚಿಯಲ್ಲಿ ತಿನ್ನುವ ಚೆಲುವಿಯರು. ಅಲ್ಲಿ ಬಂದಂಥ ಆ ಜರ್ಮನಿಯ ಸ್ಟೇಡಿಯಂನೊಳಗೆ ಕ್ಯಾಂಟೀನ್ನೊಳಗೆ ಆ ಚೆಲುವಿಯರು ಅಂತ ಜರ್ಮನಿ ಹುಡುಗಿಯರು ತಿನ್ನಕತ್ತಿದ್ದು ಚೆಲುವಿಯರು. ಇಡೀ ಮುದ್ದಿಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕೆಲವರು ಏನು ಮಾಡ್ತಿದ್ರಂತ, ಇವರು ಕೆಲವರು ಚಮಚೆಲೆ ತಿನ್ನಕತ್ತಿದ್ರು, ಕೆಲವರು ಆ ಮುದ್ದಿನ ಎತ್ಕೊಂಡು ಆ ರಾಗಿ ಬಾಲ್ ಎತ್ಕೊಂಡು ಕಚ್ಕೊಂಡು ತಿಂತಿದ್ರಂತ. ಅದೇನು ಪೀಸ್ ಮಾಡಿದ್ರ ಚಿಕನ್ ಪೀಸ್ ಕಚ್ಚಿ ತಿನ್ನುವ ಚೆನ್ನಿಗರ ಗಂಡಸರು ಕಾರಣದಿಂದ. ಈ ಕಾರಣದಿಂದ ಇವ್ರನ್ನೆಲ್ಲ ನೋಡಿ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ. ಅಗ್ದಿ ನಗಾಡ ಅಂತಹ ಒಂದು ಸಿಚುವೇಶನ್ ಅಲ್ಲಿತ್ತಂತೆ. ರಂಗಸ್ಥಳ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ. ಅವ್ರು ನೋಡಿದಾರೆ, ಯಾರು ನೋಡಿರಪ್ಪ ಅಂದ್ರೆ ಕ್ವಾಕ್ಕಂತ ಹಲ್ಕಿಸ್ತು ಬಿಡಾರ. ಹಂಗ ಅಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು ಅಂತ ಹೇಳ್ತಾರೆ. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾದುದು. ಲೇಖಕರು ಹೇಳ್ತಾರೆ, ಏನೇ ಇರಲಿ ಮುದ್ದೆ ಗಡಿಸ್ತನ ಗಟ್ಟಿಸ್ತನ ಗಂಡಿಸ್ತನ ಗಟ್ಟಿತನಕ್ಕೆ ಹೆಸರಾದುದು. ಹಿಟ್ಟು ತಿಂದು ಜಟ್ಟಿಯಾಗು. ನೋಡ್ರಿ ಹೆಂಗತ ಗಾದೆ ಮಾತದು, ಯಾವ ಹಿಟ್ಟು ತಿಂತಾನ ಅವ ಮಲ್ಲ ಶಕ್ತಿ ಬರುತ್ತೆ. ಜಟ್ಟಿ ಅಂತಂದ್ರೆ ಮಲ್ಲ, ಸಮರವೀರ ಅಂತಾರ ಯುದ್ಧಯೂರ. ಹಿಟ್ಟು ತಿಂದು ಜಟ್ಟಿಯಾಗು. ಅದಕ್ಕೆ ಒಂದು ಹೇಳ್ತಾನೆ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಗಾದೆ ಮಾತು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಯಾವ ಹಿಟ್ಟು ತಿಂತಾನ ಅಂದ್ರೆ ಹಿಟ್ಟು ಅಂದ್ರೆ ಇಲ್ಲಿ ರಾಗಿ ಮುದ್ದೆ, ರಾಗಿ ಹಿಟ್ಟಿನಿಂದ ಮಾಡಿದಂಥ ಮುದ್ದೆ ಏನ ತಿಂತಾನ, ಜೋಳದ ಹಿಟ್ಟಿನಿಂದ ಮಾಡಿದಂಥ ಆಹಾರವನ್ನು ತಿಂತಾನ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಯಾವ ಹಿಟ್ಟಿನಿಂದ ಮಾಡಿದಂಥವು ತಿಂತಾನೆ, ನೀ ಅಕ್ಕಿ ಹಿಟ್ಟಿನಿಂದ ಮಾಡಿದ್ದಲ್ಲ, ಜೋಳ ಅಥವಾ ರಾಗಿ ಇವು ಭಾಳ ಶ್ರೇಷ್ಠ, ಅವು ಶಕ್ತಿ ಜಾಸ್ತಿ ಕೊಡ್ತವೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಯಾವ ಹಿಟ್ಟು ತಿಂತಾನ, ಹಿಟ್ಟಿನಿಂದ ಮಾಡಿದ ಪದಾರ್ಥ ತಿಂತಾನ, ಅವ ಬಿಡಿ ಬೆಟ್ಟನ ಕಿತ್ತಿಡೋ ಅಂದ್ರೆ ಇಡ್ತಾನೆ. ಅಂದ್ರೆ ಅಷ್ಟು ಶ್ರಮ, ಅಷ್ಟು ಶಕ್ತಿ ಅವನೊಳಗೆ ಬರ್ತದೆ. ಬೆಟ್ಟ ಕಿತ್ತಿಡುವಷ್ಟು ಶಕ್ತಿ ಅವಂಗೆ ಲಭಿಸಬೇಕಂದ್ರೆ ಹಿಟ್ಟಿನಿಂದ ಮಾಡಿದಂಥ ಆಹಾರವನ್ನು ತಿನ್ನಬೇಕು. ಈ ಹೋಟೆಲ್ ಪಟೇಲ್ ತಿನ್ನೋದವಲ್ರಿ, ಅವನ್ನ ಬಿಟ್ಬಿಡ್ರಿ, ಅವನ್ನೆಲ್ಲ ಮರೆತು ಬಿಡ್ರಿ, ಅವನೇನು ತಿಂತೀರಿ, ತಿನ್ನಬಾರ್ದು ಅವನ್ನೆಲ್ಲ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನೇ ಸಾರಿ ಹೇಳುತ್ತವೆ. ಈ ಗಟ್ಟಿತನವನ್ನು ಸಾರಿ ಹೇಳ್ತವೆ. ಅಕ್ಕಿ ಮುಂದೆ ಹೇಳ್ತಾನೆ ನೋಡಿ, ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕ. ಅಕ್ಕಿ ಗೋಧಿಗೆ ಹೋಲಿಸಿದ್ರಪ್ಪ ಅಂದ್ರೆ ರಾಗಿ 8-10 ಪಟ್ಟು ಹೆಚ್ಚು ಪೌಷ್ಟಿಕಾಂಶವನ್ನು ಒಳಗೊಂಡಂಥದ್ದಂತ. ರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡಿರ್ತದೆ. ಏನನ್ನು ಒಳಗೊಂಡಿರ್ತದೆ? ರೋಗ ನಿರೋಧಕ ಶಕ್ತಿ. ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ. ನೋಡ್ರಿ ರಾಗಿಯ ಮಹತ್ವ, ಪೌಷ್ಟಿಕಾಂಶ ಇರ್ತದೆ, ವಿಟಮಿನ್ಸ್ ಇರ್ತದೆ ಅದರಲ್ಲಿ. ಆಮೇಲೆ ರೋಗ ನಿರೋಧಕ ಶಕ್ತಿ ಇರ್ತದೆ ರಾಗಿಯೊಳಗೆ. ರಾಗಿಯೊಳಗೆ ರೋಗ ನಿರೋಧಕ ಶಕ್ತಿಯನ್ನು ಇರ್ತದೆ, ಯಾವುದಾದ್ರು ಯಾವುದೂ ರೋಗ ಬರೋದಿಲ್ಲ. ಅದಕ್ಕೆ
ರಾಗಿ ತಿನ್ನವನಿಗೆ ರೋಗನೇ ಇಲ್ಲಂತೆ. ಗಾದೆ ಮಾತು ಹೇಳ್ತಾರೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ. ಸಕ್ಕರೆ ಅಂಶ, ಡಯಾಬಿಟಿಸ್ ಸಕ್ಕರೆ ಕಾಯಿಲೆ, ಶುಗರ್ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ. ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು, ರಾಗಿ ತಿನ್ನೋದರಿಂದ ದೇಹಕ್ಕೆ ತಂಪನ್ನು ಕೊಡ್ತದೆ. ರಾಗಿಯಲ್ಲಿ ಹೃದಯ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ನೋಡ್ರಿ, ಇದು ಇಂಪಾರ್ಟೆಂಟು. ರಾಗಿ ಒಳಗೆ ಹಾರ್ಟ್ಗೆ ಸಂಬಂಧ, ಹೃದಯಕ್ಕೆ ಸಂಬಂಧಪಟ್ಟ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗತ್ತಂತ. ಹೃದಯ ಬೇನೆ ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ, ಹಾಗೂ ಕ್ಯಾನ್ಸರನ್ನು ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ಕ್ಯಾನ್ಸರನ್ನು ತಡೆಗಟ್ಟಬಲ್ಲಂತಹ ಗುಣಗಳು ಕೂಡ ರಾಗಿ ಒಳಗದ. ಕ್ಯಾನ್ಸರ್ ದೊಡ್ಡ ರೋಗ, ಮತ್ತು ಅಂಥ ರೋಗಕ್ಕೆ ಇದು ಅದನ್ನು ತಡೆಗಟ್ಟುವಂತಹ ಗುಣ ಐತೆ ಅಂತಂದರೆ ರಾಗಿನ ಯಾಕೆ ಸ್ವೀಕಾರ ಮಾಡ್ಬೋದು? ತೆಳ್ಳಗಾಗಬೇಕೆನ್ನುವವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಯಾರ ಡ್ರಮ್ ಇದ್ದಂಗೆ ಇರ್ತಾರಲ್ಲ, ಡುಮ್ ಡುಮ್ಮಾಗ ಗುಂಡು ಗುಂಡಾಗ ದಪ್ಪ ದಪ್ಪಾಗ ಡಬಲ್ ಡ್ರಮ್ ತ್ರಿಬಲ್ ಡ್ರಮ್ ಇರ್ತಾವಲ್ಲ, ಹಾಂ ಅಂಥವರು, ಅವರಿಗೆ ಈ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ರಾಗಿ ಮುದ್ದೆ ಉಂಡ್ರಪ್ಪ ಅಂದರೆ ಅವ್ರದ್ದು ಈ ಬೊಜ್ಜು ಏನದಲ್ಲ, ಬೊಜ್ಜು ಕರಗ್ತದಂತೆ. ಅದನ್ನು ಸ್ವೀಕಾರ ಮಾಡಿ. ಆಮೇಲೆ ರಾಗಿ ಮುದ್ದಿನಿಂದ ಸ್ಮೃತಿ ಜಾಸ್ತಿ ಆಗುತ್ತೆ ರೀ, ನೆನಪಿರಲಿ. ಅಂಬಲಿ ಮಾಡಿಕೊಂಡು ಕುಡಿಸ್ತೀರಿ, ನಿಮ್ಮ ಮನೆಯೊಳಗೆ ನಿಮ್ಮ ಅವ್ವ ನಿಮ್ಮ ಅಪ್ಪ ಅಜ್ಜಿಗೆ ಹೇಳಿಬಿಡ್ರಿ, ರಾಗಿ ಅಂಬಲಿ ಭಾಳ ಚಲೋ ಮಕ್ಕಳಿಗೆ. ಸಣ್ಣ ಮಕ್ಕಳಿರ್ಬೋದು, ದೊಡ್ಡ ಮಕ್ಕಳಿರ್ಬೋದು, ಅದು ಮುದಿ ಮಕ್ಕಳಿರಲಿ, ರಾಗಿ ಅಂಬಲಿ ಕುಡಿ, ಭಾಳ ಚೆನ್ನಾಗಿರುತ್ತೆ. ಹೀಗೆ ರಾಗಿ ಮುದ್ದೆ ಕುರಿತು ಹತ್ತಾರು ಮೆಚ್ಚುಗೆ. ಹಿಂಗೆ ರಾಗಿ ಮುದ್ದೆ ಬಗ್ಗೆ, ರಾಗಿ ಬಗ್ಗೆ, ರಾಗಿಯ ಹಿಟ್ಟಿನ ಬಗ್ಗೆ ಹಲವಾರು ಮೆಚ್ಚುಗೆ ಮಾತುಗಳ ಅಂತ ಹೇಳ್ತಾನೆ. ಹಿಂದೊಂದು ಪ್ರಶ್ನೆ ಐತಿ, ರಾಗಿ ಮುದ್ದೆಗೆ ಕುರಿತು ಹತ್ತಾರು ಮೆಚ್ಚುಗೆಯ ಮಾತುಗಳನ್ನು, ನಂಬಿಕೆಯ ಮಾತುಗಳು ಯಾವ್ಯಾವ ವಿವರಿಸಿ ಅಂತಂದು. ನಾಲ್ಕು ಮರ್ಷಿಂದನೇ ಇರ್ಬೇಕು ನೋಡ್ರಿ, ಅಂದ್ ಬರೀರಿ. ಅದಕ್ಕೆ ಹೇಳ್ತಾನೆ, ಮೆಚ್ಚುಗೆ ನಂಬಿಕೆಯ ಮಾತುಗಳಿವೆ. ಆರೋಗ್ಯಕರ ದೇಹದ ಹಳ್ಳಿಗರೆ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ಇವತ್ತು ಹಳ್ಳಿಯೊಳಗೆ ಹೋದ್ರಪ್ಪ ಅಂದ್ರೆ ಹಳ್ಳಿಯೊಳಗೆ ಯಾರು ರೋಗವನ್ನು ಇಲ್ಲ. ಇತ್ತೀಚೆಗೆ ರೋಗ ಜಾಸ್ತಿ ಆಗಾಕತ್ತೇವು ಹಳ್ಳಿಯಾಗನು. ಯಾಕಂತ ಕೇಳಿದ್ರೆ ಹಳ್ಳಿ ಮಂದಿ ಇವನ್ ತಿನ್ನೋದು ಬಿಟ್ಟುಬಿಟ್ಟವ್ರು, ರಾಗಿ ಮುದ್ದೆ ಯಾವು ಇವು ತಿನ್ನೋದು ಬಿಟ್ಟುಬಿಟ್ಟವ್ರು, ಬೇರೆ ತಿನ್ನಕತ್ತೇವು ಅಂತಂದ್ರೆ ಇಂತಹ ಗಟ್ಟಿ ಆಹಾರವನ್ನು ಸೇವನೆ ಮಾಡೋದಿಲ್ಲ. ಆರೋಗ್ಯಕರ ದೇಹದ ಹಳ್ಳಿಗರನ್ನು ನೋಡಿದಾಗ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ಯಾಕಂದ್ರೆ ಅವರು ಗಟ್ಟಿ ಮುಟ್ಟಿರ್ತಾರೆ, ದಾಡಿಸಿ ಇರ್ತಾರೆ, ಕೆಲಸ ಮಾಡ್ತಾರೆ. ಹಳ್ಳಿಗರು ನೋಡ್ರಿ, ಜಗ್ಗ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ಅವು ಚಟ ಕಲ್ತು ಕೆಲಸ ಮಾಡೋದು ಬಿಟ್ಬಿಟ್ಟವು, ಹರಾಮಿ ತಿಂದು ಅಡ್ಡಾಡಕತ್ತಿಬಿಟ್ರೆ ಹಳ್ಳಿಯಾಗೂ ಕೂಡ. ಅದು ಸತ್ಯ, ಅದು ಹರಾಮಿ ತಿಂದು ಅಡ್ಡಾಡ್ತಾರೆ. 101,000 ರೂಪಾಯಿ ಇತ್ತಿಲ್ಲೋ ಇಡೀ ಜಗತ್ತನ್ನು ಗೆಲ್ತೀನಿ ಅಂತಂದು ಹೇಳಿ ಚಟ ಮಾಡ್ಕೊಂತ ಅಡ್ಡಾಡೋ ಮಕ್ಕಳ ಭಾಳ ಮಂದಿ ಆಗಿಬಿಟ್ರಲ್ಲಿ ಹಳ್ಳ್ಯಾಗ. ಪೇಟೆಗೆ ಹಂಗಲ್ಲ, ಪೇಟೆಗಂತ ಹಣೆ ಬರಂತೂ ಮುಗಿದಾವತ್ತು. ಎಲ್ಲಿ ಹೊರ ತಿಂತಾವು, ಎಲ್ಲಿ ಬೀಳ್ತಾವು, ಏನೇ ಮಾಡ್ತಾವು, ತೂ ಇನ್ನೂ ನಮ್ಮ ಹಳ್ಳ್ಯಾಗ ಒಂದು ಇಟ್ಟು ಸ್ವಚ್ಛ ಊಟ ಇದು ಶುದ್ಧ ಇದು ಮನೆಯೊಳಗಿಂದ ತಿಂತಾವು. ಇವು ಎಲ್ಲಿ ಬೇಕು ಅಲ್ಲಿ ಯಾರೋ ಮಾಡಿದ್ದು ತಿಂತಾವು. ಆರೋಗ್ಯಕರ ದೇಹದ ಹಳ್ಳಿಗರೆ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಯಾಗಿ ನಮಗೆ ಕಾಣ್ತಾರ. ಅವ್ರು ನೋಡಿ ಕಲೀರಿ ಅಂತ ಹೇಳ್ತಾರೆ ಲೇಖಕರು. ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ. ಇಂತಹ ರಾಗಿನ ಸಣ್ಣ ಮಕ್ಕಳಿಗೆ, ಹಸುಳೆಗಳಿಗೆ, ಹಸುಳೆ ಅಂದರೆ ಸಣ್ಣ ಮಕ್ಕಳು, ಸಣ್ಣ ಮಕ್ಕಳಿಗೆ ಪೌಷ್ಟಿಕ ಆಹಾರ. ನೀವು ನೋಡ್ರಿ ಸಣ್ಣ ಮಕ್ಕಳಿಗೆ ಈ ರಾಗಿ ಮಾಟ್ ಅಂತ ಬರ್ತಾರೆ, ರಾಗಿ ಮಾಟ್. ಆ ರಾಗಿ ಮಾಟಿನಿಂದ ಅಂಬಲಿ ಮಾಡಿ ಕುಡಿಸ್ತಾರೆ. ರಾಗಿ ಮಾಟ್ ಕುಡಿಸ್ಬೇಕು ಸಣ್ಣ ಮಕ್ಕಳಿಗೆ, ಕುಡಿಸ್ರಿ. ನಾ ಹೇಳಿದ್ನಲ್ಲ ನಿಮ್ಗೆ, ಒಂದು ಗಟ್ಟಿ ಕರ, ಎರಡನೇದು ಸ್ಮೃತಿ ಹೆಚ್ಚಾಗ್ತದೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಪೌಷ್ಟಿಕ ಆಹಾರ, ರಾಗಿ ಹಿಟ್ಟಿನ ಸೂಪು ಹೀರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳನಳಿಸುತ್ತಾರೆ. ನೋಡ್ರಿ ನೀವು ರಾಗಿ ಕುಡಿಸಿ ನೋಡ್ರಿ, ಆ ಮಕ್ಕಳು ಗಲ್ಲ ಬಾಬಾಬಾಬಾಬ ಮಿರಿ ಮಿಂಚುತ್ತಿರ್ತಾವಂತೆ. ಕೆನ್ನೆ ತುಂಬಿಕೊಂಡು ಒಳಗಲ್ಲಿ ಸಿಕ್ಕೊಂಡಿರೋದಿಲ್ಲ, ಉಬ್ಬಿರ್ತಾವ ಗಲ್ಲ ಉಬ್ಬಿರ್ತಾವು, ಗುಂಡು ಗುಂಡು ದಷ್ಟ ಪುಷ್ಟ ಆಗಿರ್ತಾವು ಮಕ್ಕಳು, ನಳನಳಿಸುತ್ತಿರುತ್ತಾರೆ. ಯಾವಾಗಲೂ ಅವರು ಮಿರಿ ಮಿರಿ ಮಿಂಚುತ್ತಿರ್ತಾರಂತ. ಆ ರಾಗಿ ಹಿಟ್ಟಿನ ಸೂಪು
ಕುಡಿಸಿದರೆ ಮಕ್ಕಳಿಗೆ ಕೆನ್ನೆ ತುಂಬ್ಕೋತಾವು, ಗಲ್ಲುಬ್ತಾವು, ನಳನಳಿಸ್ತದೆ ಅಂತ ಹೇಳ್ತಾರೆ. ಅದನ್ನು ಭಾಳಷ್ಟು ಬಳಕೆಯನ್ನು ಮಾಡಬೇಕು. ಪೇರೆಂಟ್ಸ್ ಯಾರು ಇದನ್ನು ಪಾಠ ಕೇಳಕತ್ತಿದ್ರೆ ಅಂದ್ರೆ, ಪಾಲಕರು ನನ್ನ ಈ ಪಾಠವನ್ನು ಕೇಳಕತ್ತಿದ್ರೆ ಅಂದ್ರೆ, ನಿಮ್ಮ ಮಕ್ಕಳಿಗೆ ಕೊಡೋ ವ್ಯವಸ್ಥೆ ಮಾಡಿರಿ. ನಿಮ್ಮ ಮಕ್ಕಳು ದಷ್ಟು ಪುಸ್ತಕರ ಒಂದು, ಎರಡನೇದು ಸ್ಮೃತಿ ನೆನಪಿನ ಶಕ್ತಿ ಹೆಚ್ಚಾಗತ್ತಾ, ಎರಡು ಮೂರನೇದು ಶಕ್ತಿವಂತರಾಗಿರ್ತಾರ, ನಾಲ್ಕನೇದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತಾ, ಐದು ಕ್ಯಾನ್ಸರ್ ಅಂತ ರೋಗಗಳನ್ನ ಹೊಡೆದೊಡಿಸುತ್ತಾ ಸುಗರ್ ಬರೋದಿಲ್ಲ, ಆರನೇದು ಏನಂತ ಕೇಳಿದ್ರೆ, ನಿಮ್ಮ ಮಕ್ಕಳೊಳಗ ಯಾವುದೇ ರೋಗ ಬರಲ್ದಂಗೆ ಅದು ಕಾಪಾಡ್ತದೆ, ಅಷ್ಟು ಶಕ್ತಿ ತಂದು ಕೊಡ್ತದೆ. ಅದನ್ನು ಕುಡಿಸುವಂಥ ವ್ಯವಸ್ಥೆಯನ್ನು ಬಹುಶಃ ವಿಡಿಯೋನ ಕೇಳ್ತಕ್ಕಂಥ ಪಾಲಕರು ಅದನ್ನು ಮಾಡಿ, ಒಳ್ಳೆಯದಾಗತ್ತೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಆಗತ್ತೆ, ನಮಗಲ್ಲ. ಹ್ಞೂ, ಕೆನೆ ತುಂಬಿಕೊಂಡು ನಳೆ ನಳಿಸುತ್ತಾರೆ. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ನೋಡ್ರಿ, ರಾಗಿ ಒಳಗೆ ಈಗ ಕ್ಯಾಲ್ಸಿಯಂ ಗುಳಿಗೆ ಅದಾವಲ್ಲ, ಅಂಥವು ಕೊಟ್ಟು ಅವನ್ನ ಇವನ ಕಬ್ಬಿಣ ಅಂಶದ ಕೊಡ್ತಾರೆ ಅವನ್ನೆಲ್ಲ, ಅವನ್ ಬಿಡ್ರಿ, ಅವನ ಇವನ್ ಬಳಕೆ ಮಾಡ್ರಿ. ಗುಳಿಗೆ ಕೊಟ್ಟು ಕ್ಯಾಲ್ಸಿಯಂ ಗುಳಿಗೆ ಕೊಡ್ತಾರ, ತೆಗೆದೋಗಿರಿ ಅವನ್ನ. ಅವನ್ ಕೊಡೋ ಬದಲು ರಾಗಿಯಲ್ಲಿನ ಅಧಿಕ ಪ್ರಮಾಣದೊಳಗೆ, ಅಲ್ಲಿ ರಾಗಿ ಒಳಗೆ ಜಾಸ್ತಿ ಇರ್ತದೆ ಕ್ಯಾಲ್ಸಿಯಂ. ಈ ಇದನ್ನ ಕಾಲು ಮೂಳೆಗಿಳೆ ಎಲ್ಲ ಫ್ರ್ಯಾಕ್ಚರ್ ಆದವ್ರಿಗೆ ರಾಗಿಯನ್ನು ಮುದ್ದೆನ ರಾಗಿ ಅಮ್ಲಿನ ಕುಡಿಸ್ತಾರೆ ನೋಡಿ, ಕ್ಯಾಲ್ಸಿಯಂ ಜಾಸ್ತಿ ಇರ್ತದೆ. ಯಾಕಂದ್ರೆ ಮೂಳೆ ಕೂಡಬೇಕಾದ್ರೆ ಕ್ಯಾಲ್ಸಿಯಂ ಬೇಕಂತೇಳಿ ಜಾಸ್ತಿ. ಅದಕ್ಕೆ ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ. ಮಕ್ಕಳ ಬೆಳವಣಿಗೆಗೂ ಕೂಡ ಅದು ಪೂರಕ ಆಗ್ತದೆ. ಕ್ಯಾಲ್ಸಿಯಂ ಹೆಚ್ಚಾತಂದ್ರೆ ಮಕ್ಕಳು ಹೆಚ್ಚಿಗೆ ಬೆಳೀತಾರಂತೆ. ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುವಂಥದ್ದು ಯಾವುದು ಅಂತ ಕೇಳಿದ್ರೆ ರಾಗಿ. ಎಷ್ಟು ಬೆನಿಫಿಟ್ ಅದು ನೋಡ್ರಿ, ಎಷ್ಟು ಉಪಯೋಗ ಅದು ರಾಗಿ, ಅದನ್ನೆಲ್ಲ ಉಪಯೋಗ ಮಾಡ್ತೀವಿ. ಇಂಥವು ತಿನ್ನಬೇಕು. ನಾನು ಏನದು ಪುಳಿಯೋಗರಿ ತಿಂದೆ, ಅದು ಏನು ಗೋಬಿ ಮಂಚೂರಿ ತಿಂದೆ, ಹುಚ್ಚು ಸಕ್ಕರ, ಆಮೇಲೆ ಇನ್ನೊಂದು ಏನೇ ಥೂ ಹೊಲಸ್ತಿರ್ತದೆ ಅದು ನೀರಿನಾಗೆ ಎದ್ದು ಕೊಡ್ತಾರೆ, ಪಾನಿಪುರಿ ಏ ಅಂಥವೆಲ್ಲ ಏನು ತಿಂತೀರೋ ದೊಡ್ಡ ಮುಂಡೆಗಳೇ, ಚೆನ್ನಾಗಿದೆ ತಿನ್ನಿರಿ, ಶಕ್ತಿ ಬೆಳೆಸಿಬಿಡಿ ಅಂತ ಹೇಳಿದ್ರು. ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ ಯಾವುದು, ರಾಗಿ. ಮುಂದುವರೆ ಹೇಳ್ತಾನೆ, ರಾಗಿ ಮುದ್ದಿಗೂ ಸೊಪ್ಪಿನ ಸಾರಿಗೂ ಯಾವ್ಯಾವುದಕ್ಕೆ, ರಾಗಿ ಮುದ್ದಿ ಒಳಗೆ ಯಾವ್ಯಾವ್ದು ಯಾವ್ದ್ಯಾವ್ದು ಟೇಸ್ಟ್ ಅನಿಸುತ್ತಾ ಅನ್ನೋದು ಒಂದು ಲಿಸ್ಟ ಕೊಟ್ಟುಬಿಡ್ತಾನೆ ಲೇಖಕ ಚಹಾ ರಘುನಾಥ್ ರವರು. ರಾಗಿ ಮುದ್ದಿಗೂ ಸೊಪ್ಪಿನ ಸಾರು, ಸೊಪ್ಪಿನ ಸಾರು ಅಂತ ಮಾಡ್ತಾರೆ. ನೀವು ಮಂಡ್ಯ ಮೈಸೂರು ಹಾಸನ ಈ ಕಡೆ ಹೋದ್ರಪ್ಪ ಅಂದ್ರೆ ಸೊಪ್ಪಿನ ಸಾರು ಅಂತ ಮಾಡ್ತಾರೆ, ಮಸ್ತ್ ಇರ್ತದೆ. ಬಸಳೆ ಸೊಪ್ಪು ಅಂತ ಬರ್ತದೆ, ಬಸಳೆ ಸೊಪ್ಪು, ಬಸಳೆ ಸೊಪ್ಪು ನೆನಪಾಗ್ತದೆ ನೋಡ್ರಿ. ಬಸಳೆ ಸೊಪ್ಪಿನ ಸಾರು ಮುದ್ದೆ ಆ ಸಖತ್ತಾಗುತ್ತೆ, ಕತ್ತರಿಸಿ ಹೊಡೆಯಬೇಕು ನೋಡ್ರಿ. ಬಳಸೆ ಸೊಪ್ಪಿನ ಸಾರು ರಾಗಿ ಮುದ್ದಿಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ಹಾಗೆ ನೋಡಿದರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ, ಬೇಕಾದ ಸಾರಿನೊಳಗೂ ಹೊಂದ್ಕೋತದೆ ಅದು. ಅಂತಹ ಗುಣ ಮುದ್ದೆಗೆ ಅದ, ರಾಗಿಗೆ ಅದ. ಕಿವಿಚಿದ ಸಾರಿರ್ಬೋದು ಅಂದರೆ ದಪ್ಪನ ಸಾರು, ಆಮ್ಯಾಗ ಕಿವಿಚಿದ ಸಾರು ಅಂತಂದ್ರೆ ಮತ್ತೆ ಕೈ ಹಾಕಿ ಹಿಂಗೆ ಅಳಿಗಾಡಿಸ ಅಲ್ಲ, ಈ ಮಂದಗ ಮಾಡಿರ್ತಾರೆ ನೋಡ್ರಿ ಸಾಂಬಾರು ತಪ್ಪಲ ಗಿಪ್ಪಲ ಹಾಕಿ ಅಂಥ ಸಾರನ್ನು ಕಿವಿಚಿದ ಸಾರು ಅಂತಾರೆ. ಸೊಪ್ಪು ಸಾರು ತಪ್ಪಲದ ಸಾರು, ಆಮ್ಯಾಗ ಹಿತಕವರೆ ಅವರೆ ಸಾರು, ಹಿತಕ ಹಿತ್ತಲ ಬೆಳೆದಂಥ ಅವರೆ ಸಾರು. ಮೊಳಕೆ ಒಡೆದ ಹುರುಳಿಕಾಳು, ಹುರುಳಿಕಾರ್ ಹುರುಳಿಕಾಳು ಸಾರು. ಉಪ್ಪು ಮೆಣಸಿನಕಾಯಿ, ಉಪ್ಪು ಹಾಕಿ ಮೆಣಸಿನಕಾಯಿ ಕುಚ್ಚಿರ್ತಾರಲ್ಲ ಅದ್ರಾಗಂತೂ ಸಖತ್ತಾಗತ್ತೆ ಉಪ್ಪು ಮೆಣಸಿನಕಾಯಿ. ಅದನ್ನ ಉಪ್ಪು ಮೆಣಸಿನಕಾಯಿ ಗೊಜ್ಜು ಅಂತಲೇ ಕರೀತಾರೆ, ಕುಚ್ಚಿದ ಮೆಣಸಿನಕಾಯಿ ಅಂತ ಮಾಡ್ತಾರೆ ನಿಮ್ಮ ಗ್ರಾಮೀಣ ಪ್ರದೇಶಗಳು. ಅದನ್ನ ತಿನ್ಬೇಕಾದ್ರೆ ಗಟ್ಟಿರ್ಬೇಕು, ಅಂತ ತಿಂತಾರೆ ತಿನ್ನೋದು ಅಲ್ಲ, ಇಲ್ಲಾಂದ್ರೆ ಮುಂಜಾನೆ ಚರಗನ ಚಲವಾಗುತ್ತೆ. ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು, ಆ ಇದು ಅಂತೂ ಭಾರಿ ಆಗುತ್ತೆ. ಸಾಧ್ಯ ಆದರೆ ಮಂಡ್ಯ ಮೈಸೂರು ಮತ್ತು ಮಂಡ್ಯ ಹಾಸನ ನೀವು ತುಮಕೂರು ತಿಪಟೂರು ಈ ಭಾಗದಲ್ಲಿ ನೀವು ಹೋದ್ರೆ ಅಂದರೆ ಮುದ್ದೆ ಕೊಳಿಸ್ತಾರೆ ಸಖತ್ತಿರ್ತದೆ ಕೊಳಿಸ್ತಾರೆ. ಹೀಗೆ ಎಲ್ಲದರಲ್ಲೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು.
ಇದು ಬೇಕಾದ್ರೆ ಹೊಂದಿಸಿಕೊಂಡ್ರೂ ಅದು ಅನುರೂಪ ಜೋಡಿಯಾಗಿ ನಿಲ್ತದೆ. ಯಾವುದ್ರಾಗೂ ಹಾಕ್ಕೊಂಡ್ರು ಕೊನೆಗೆ ಇವು ಯಾವ ಸಾರಿಲ್ಲಪ್ಪ, ಯಾವುದೂ ಇಲ್ಲವೆನ್ನಿ, ಯಾವುದೂ ಇಲ್ಲ ಅಂತ ಅಂದ್ಕೊಳ್ರಿ. ಕೊನೆಗೆ ನೀರು ಮಜ್ಜಿಗಿದ್ದರೂ ಸಾಕು, ನೀರು ಮಜ್ಜಿಗಿದ್ದರೂ ಸಾಕು, ಅದನ್ನು ಊಟ ಮಾಡು. ನೀರು ಮಜ್ಜಿಗೆ ಅಂದ್ರೆ ಗೊತ್ತಾಗುತ್ತೇನ್ರಿ, ತಿಳಿ ಏನು ಮಜ್ಜಿಗೆ, ಮಂದನ ಮಜ್ಜಿ ಅಲ್ಲ. ನೀರು ಮಜ್ಜಿಗಿದ್ದರೆ ಸಾಕು, ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ, ಅದನ್ನು ಕಲಿಸಿ ಅಗಕಗ ಮಾಡಿ ರಾಡಿ ಮಾಡಿದಂಗೆ ಮಾಡೋದು, ಮಾಡಿ ಅದನ್ನು ಕುಡಿಯುವಂಥ ಸುಖ ಅದ ಮುಂದೆ ಅಂಬಲಿ ಆಗುತ್ತೆ. ಮಜ್ಜಿಗೆ ಹಾಕಿಕೊಡೋದು ಅಂಬಲಿ, ಅದರಿ ಕುಡಿಯುವ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಉಪ್ಪಿನ ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಅದರ ಎದ್ದಿ ತಿನ್ನುವ ಮೆಲ್ಲುವ ತಿನ್ನುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದನ್ನು ತಿಂದವರಿಗೆ ಅದರ ಅನುಭವ ಏನು ಅನ್ನೋದು ಗೊತ್ತಾಗುತ್ತೆ, ಅದರ ರುಚಿ ಏನು, ಅದರ ಸ್ವಾದ ಏನು, ಅದರ ಸೊಗಸು ಎಷ್ಟು ಅನ್ನೋದು ಗೊತ್ತಾಗತ್ತೆ. ಅದು ಪದಗಳಿಗೆ ನಿಲುಕದ ರಸಾನುಭವ. ಲೇಖಕರು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ, ಅದು ಪದಗಳಿಗೆ ನಿಲುಕದ ರಸಾನುಭವ ಅಂತನ್ನೋದನ್ನ ಹೇಳ್ತಾರೆ. ನೀ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಪದಗಳಿಗೆ ನಿಲುಕದ ರಸಾನುಭವ ಅಂದ್ರೆ. ವರ್ಣಿಸ್ಲಿಕ್ಕೆ ಪದಗಳೇ ಸಾಲದು, ಅಷ್ಟು ರಸಾನುಭೂತಿಯನ್ನ ರಸವನ್ನ ತಂದು ಕೊಡ್ತದೆ. ಅಷ್ಟು ಮಹತ್ವತೆಯನ್ನ ಉಳ್ಳಂಥದ್ದು ಯಾವುದು ಅಂತ ಕೇಳಿದರೆ ಇದು ಯಾವುದು, ರಾಗಿಯ ಮುದ್ದೆಯ ಮಹತ್ವ. ಇನ್ನು ಮುದ್ದೆಯ ಮಹಿಮೆ, ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ದರೂ ಅದನ್ನು ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೊರೆ ತಿರುಗಿಸುವವರು ಅದನ್ನು ಭಾರಿ ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ದರೂ ಅದರ ಮಹಿಮೆ ಮಹಾಭಾರತದಿಂದ ಇಲ್ಲಿವರೆಗಿದ್ರೂ ಕೂಡ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗುವವರು. ಈ ಇತ್ತೀಚಿನ ದಿನದಾಗ ಮುದ್ದೆ ತಿನ್ನದೆ ಈ ಮಾಡ್ತವು ಮುಚ್ಚುಬರಿಗಳು ಅಲ್ಲಿ, ಅದ್ರದ್ದು ಮಾತು ಗೊತ್ತಿರೋದಿಲ್ಲ ಅವಕ್ಕೆ. ಮುದ್ದೆ ಮೋರೆ, ಮೋರೆ ಅಂದರೆ ಮುಖ, ಮುಖ ತಿರುಗಿಸುವವರು ಇದ್ದಾರೆ. ಅದು ಮಧುಮೇಹಿಗಳ ಪತ್ತೆ ಎಂದು ಮೂಗು ಮುರಿಯುವವರು ಸಾಕಷ್ಟಿದ್ದಾರೆ. ಏ ಮುದ್ದೇನು, ಡಯಾಬಿಟಿಸ್ ಇದ್ದಾರೆ ತಿನ್ನೋದು ಓ ಮರೆಯ, ಅದನ್ನೇ ನಾವನ್ನು ತಿನ್ನೋದು. ಮೂಗು ಮುರಿಯುವವರು ಅದನ್ನು ನೋಡಿ ಮೂಗು ಮುರ್ಕೊಂಡು ಹೋಗುವಂಥ ಜನನು ಇವತ್ತು ಆಧುನಿಕ ಜಗತ್ತಿನಾಗ ಸಾಕಷ್ಟದ. ಮುದ್ದೆಯ ಬಣ್ಣ ಮೈಬಣ್ಣ ಕಂದಿಸುತ್ತದೆಂದು ಕಂಗಾಲಾಗುವ ಕೋಮಲಾಂಗಿಯರು ಇದ್ದಾರೆ. ಅಯ್ಯೋ ಮುದ್ದೆ ತಿಂದ್ರಪ್ಪ ಅಂದ್ರೆ ಕರ್ರಗಾಗಿ ಬಿಡ್ತೀವಿ ಅನ್ನೋ ಕೋಮಲಾಂಗಿಯರು ಇದ್ದಾರೆ ಈ ಜಗತ್ತಿನೊಳಗ. ರಾಗಿ ಎಂದರೆ ಮುದ್ದೆ ಅಥವಾ ರೊಟ್ಟಿ ಎಂದಷ್ಟೇ ಹೇಳುವ ದಿನಗಳು ಈಗಿಲ್ಲ. ಈಗ ಬೇಕಾದ್ರೊಳಗೆ ರಾಗಿ ಒಳಗೆ ಅನೇಕ ಬೇರೆ ರೊಟ್ಟಿ ಮಾಡ್ತಾರೆ ರಾಗಿಯಿಂದ, ಬೇರೆ ಮುದ್ದೆ ಮಾಡ್ತಾರ ಅಂತ ಅನ್ನೋ ಹಾಗಿಲ್ಲ. ಈ ಇತ್ತೀಚೆಗೆ ಆಧುನಿಕ ಜಗತ್ತಿನೊಳಗೆ ರಾಗಿಯಿಂದ ಏನೆಲ್ಲ ಮಾಡ್ತಾರೆ, ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಶಾವಿಗೆ, ರಾಗಿ ಚಕ್ಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕತ್ತು, ರಾಗಿ ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ. ಬೇರೆ 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 ಟೈಪ್ ಮಾಡ್ಬೋದು ಅಂತ ಹೇಳ್ತಾರೆ ರಾಗಿ. ಮುಂದೆ ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣ ಎಂದೇ ಹೆಸರಾದ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ನೆನಪಿಸ್ಕೊಳ್ಬೇಕು. ಲೇಖಕರು ನೆನಪು ಮಾಡ್ಕೋತಾರೆ ರಾಗಿ ಲಕ್ಷ್ಮಣಯ್ಯ ಅಂತಲೇ ಹೆಸರು ಪಡ್ಕೊಂಡಿದ್ರು. ಯಾರು ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರನ್ನು ನೆನಪಿಸಿಕೊಳ್ಳಬೇಕು. ಮೈಸೂರು ತಾಲೂಕಿನ ಹಾರೋಹಳ್ಳಿಯ ಈ ರಾಗಿ ಮೋಹಿಯ ಗಮನ ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತು ಸಂಶೋಧನೆ ಸ್ಥಗಿತಗೊಂಡ ದಶಕಗಳಾಗಿದ್ದವು. ನೋಡ್ರಿ ರಾಗಿ ಮೋಹಿ ಈತ, ರಾಗಿ ಅಂದ್ರೆ ಬಹಳ ಇಷ್ಟ, ಅಷ್ಟು ರಾಗಿಯ ಮೇಲೆ ಭಯಂಕರ ಮೋಹವನ್ನು ಉಳ್ಳಂಥವ್ರು. ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ಅದನ್ನು ಹೆಚ್ಚು ಹೆಚ್ಚು ಬೆಳಿಬೇಕು ಅನ್ನೋಕ್ಕೆ ರಾಗಿ ತಳಿಗಳ ಕುರಿತು ಸಂಶೋಧನೆ ನಿಂತು ಹೋಗಿಬಿಟ್ಟಿದ್ವು, ಸ್ಥಗಿತಗೊಂಡು ದಶಕಗಳಾಗಿದ್ವು, ಸುಮಾರು ವರ್ಷಗಳಾಗಿ. ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದರು. ಅಲ್ಲಿ ರೈತರು ಏನು ಮಾಡಿದರು, ಸ್ಥಳೀಯ ರೈತರು ಇಳುವರಿ ಹೆಚ್ಚು ಬರ್ತಿದ್ದಿಲ್ಲ, ಅದನ್ನು ಬೆಳೀತಿದ್ರು, ಅವನ್ನ ಎಷ್ಟು ಬರ್ತಾವೋ ಅಷ್ಟು ತಿಂತಿದ್ವು, ಆರ್ಥಿಕವಾಗಿ ಅಷ್ಟೇನು ಲಾಭ ತರ್ತಿದ್ದಿಲ್ಲ, ಆದರೂ ಕೂಡ ಇದನ್ನು ನಂಬಿಕೊಂಡು ಜೀವನ ನಡೆಸ್ತಿದ್ರು. ಇಂಥ ಸಂದರ್ಭದೊಳಗೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡರು.
ಸಂಪರ್ಕ ಪದ್ಧತಿ ಅಂತ ಒಂದು ಯೋಜನೆಯನ್ನು ತಂದರು. ಆ ಪರಿಕಲ್ಪನೆಯ ಮೂಲಕ ಹೊಸ ಹೊಸ ಬಗೆಯ ತಳಿಗಳನ್ನು ಅನ್ವೇಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು. ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡರು. ಮೈಸೂರಿನಾಗ ಬೆಳೆಯುವಂತಹ ರಾಗಿ ತಳಿಗಳು ಮತ್ತು ತಮಿಳುನಾಡಿನೊಳಗೆ ಬೆಳೀತಕ್ಕಂಥ ರಾಗಿ ತಳಿಗಳ ಎರಡನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸಂಶೋಧನೆ ಮಾಡಿ ಹೊಸದೊಂದು ಮಾಡಿದರು. ಅದರ ಪರಿಣಾಮವಾಗಿ ಈ ತಮಿಳುನಾಡು ಮತ್ತು ಮೈಸೂರಿನ ತಳಿಗಳ ಪರಿಣಾಮವಾಗಿ ದೊರೆತದ್ದು ಅದ್ಭುತ ಯಶಸ್ಸು. ಒಂದು ಹೊಸ ತಳಿ ಹುಟ್ಟು ಹಾಕಿದೆ. ಅದೇ ಕರ್ನಾಟಕದ ರಾಗಿ ಕಾಂತಿ ಅಂತ ಕರಿತೀವಿ ಈಗೂ. ಅದೇ ಕರ್ನಾಟಕದ ರಾಗಿ ಕ್ರಾಂತಿ ಅಂತ ಕರಿತೀವಿ. ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ಆ ರಾಗಿ ಕ್ರಾಂತಿಯ ರೂವಾರಿಗಳು. ನೆನಪಲ್ಲಿ ಮಳೆಯನ್ನು ಅನುಸರಿಸಿ ವರ್ಷಕ್ಕೆ ಎರಡು ಸಲ ರೈತರು ರಾಗಿ ಬೆಳೆಯುತ್ತಿದ್ದುದನ್ನು ಗಮನಿಸಿದ ಲಕ್ಷ್ಮಣಯ್ಯ ವರ್ಷಕ್ಕೆ ಎರಡು ಸಲ ಬೆಳೆಯುತ್ತಿದ್ದರು. ವರ್ಷದ ಎಲ್ಲ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ ಮತ್ತು ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಹೊಸ ತಳಿಗಳನ್ನು, ರಾಗಿ ತಳಿಗಳನ್ನು ಅಭಿವೃದ್ಧಿಪಡಿಸಿದರು. ಹೆಂಗೆ? ಕಡಿಮೆ ಅವಧಿ ಇರಬೇಕು. ವರ್ಷಕ್ಕೆ ಎರಡು ಸಲ ತೊಗೊತಿದ್ರು ಪೀಕ್ ಮೊದಲಾಗಿ ರೈತರು. ಈಗ ಕಡಿಮೆ ಅವಧಿ ಅಂದರೆ ಇನ್ನೂ ಈಗ ಆರು ತಿಂಗಳಿಗೊಮ್ಮೆ ಪೀಕ್ ಬರ್ತಿತ್ತಲ್ಲ, ಮೂರು ತಿಂಗಳಿಗೊಮ್ಮೆ ಪೀಕ್ ಬರುವಂಥದ್ದು ತಳಿಗಳನ್ನು ಕಂಡುಹಿಡಿದ್ರು. ಕಡಿಮೆ ನೀರು, ಕಡಿಮೆ ಅವಧಿಯಲ್ಲಿ ಬೆಳೆದು ಫಲವನ್ನು ಕೊಡುವಂತಹ ಹೊಸ ರಾಗಿ ತಳಿಗಳನ್ನು ಕಂಡುಕೊಂಡು ಅಭಿವೃದ್ಧಿಪಡಿಸಿದರು. ಮುಂದೆ ಅವ್ರ ಶ್ರಮ ಹೆಂಗೆ ಅಂತಂದರೆ ಅಭಿವೃದ್ಧಿಪಡಿಸಿ ನಾಡಿಗೆ ಕೊಡುಗೆ ನೀಡಿದರು. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲೂ ಮುಂದೆ ಅನಾರೋಗ್ಯಕ್ಕೆ ತುತ್ತಾದರು ಡಾಕ್ಟರ್ ಸಿ ಎಚ್ ಲಕ್ಷ್ಮಣನವರು. ಅಂಥ ಸಂದರ್ಭದಲ್ಲೂ ಆರೋಗ್ಯ ಸರಿ ಇರಲಿಲ್ಲ. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲೂ ಲಕ್ಷ್ಮಣಯ್ಯನವರು ರಾಗಿ ಧಾನ್ಯವನ್ನು ಮರೆಯಲಿಲ್ಲ. ಮತ್ತು ಹೊಸ ತಳಿಗಳು ಏನಾದರೂ ಹುಟ್ಟು ಹಾಕಬೇಕು ಅನ್ನೋದು ಅವರ ಆಸೆಯಾಗಿತ್ತು, ಆಸಕ್ತಿ. ಕೊನೆಯ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಯಿತು. ಕೊನೆಗೆ ಆ ರೋಗ ಅವ್ರನ್ನ ಬಿಡಲಿಲ್ಲ, ಆಪರೇಷನ್ ಮಾಡಿಸೋ ಪರಿಸ್ಥಿತಿಗೆ ಬಂದರು. ರಾಗಿ ಅತಿ ಸೂಕ್ಷ್ಮವಾದಂಥ ಶಸ್ತ್ರಚಿಕಿತ್ಸೆ ಮಾಡಬೇಕಾದಂಥ ಸಂದರ್ಭ ಬಂದೊದಿತ್ತು ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರಿಗೆ. ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ, ಇನ್ನೇನು ಆಪರೇಷನ್ ಕೊಠಡಿಗೆ ತೊಗೊಂಡು ಹೊಂಟಿದ್ರು, ತೆರಳುವ ಮುನ್ನ ಒಂದು ಮಾತನ್ನು ಹೇಳ್ತಾರೆ ಅವರು. ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವಾ? ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ, ಇಲ್ಲದಿದ್ದರೆ ನನ್ನ ಸಾಯಲು ಬಿಡಿ ಎಂದು ವೈದ್ಯರನ್ನು ಕೇಳಿಕೊಂಡಿದ್ದಾರಂತೆ. ಡಾಕ್ಟರ್ ಅವನು ಕರ್ಕೊಂಡು ಹೋಗೋ ಮುಂದೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ಹೇಳಿದ್ರಂತೆ, ಡಾಕ್ಟರ್ ನನ್ನ ಒಳಗೆ ಕರ್ಕೊಂಡು ಹೋಗಿರಲಿಲ್ಲ, ನಾನು ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಬದುಕ್ತೀನಿ, ಚೇತರಿಸ್ಕೋತೀನಿ, ಮುಂದೆ ರಾಗಿ ಸಂಶೋಧನೆಯೊಳಗೆ ನನ್ನ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಐತಿ ಅಂದ್ರೆ ನೀವು ಆಪರೇಷನ್ ಮಾಡಿರಿ, ಇಲ್ಲ ಅಂದ್ರೆ ಆಪರೇಷನ್ ಮಾಡೋಕ್ಕೆ ಹೋಗ್ಬಿಡ್ರಿ, ನನ್ನ ಸಾಯಕ್ಕೆ ಬಿಡ್ರಿ ಅಂತಂದು ವೈದ್ಯರನ್ನ ಕೇಳಿಕೊಂಡಿದ್ರಂತೆ. ಅಂತಹ ಮಹಾನ್ ರಾಗಿ ಪ್ರೇಮಿ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ಅವರಾಗಿದ್ದರು. ದುರದೃಷ್ಟವಶಾತ್ ಹಣೆ ಬರ ಏನೋ ಪಾಪ, ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅವ್ರಿಗೆ ಆಪರೇಷನ್ ಮಾಡುವಾಗ ಯಶಸ್ವಿ ಅಂದ್ರೆ ಉಳಿಲಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಶೆಯಾಗಿತ್ತು. ಅವ್ರದ್ದೊಂದು ಕೊನೆಯ ಆಶೆಗಿತ್ತಂತ ಹೆಂಡತಿ ಕರೆದು ಹೇಳಿದ್ರು ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯವರು ಬಾಯಲ್ಲಿ. ಅಂದ ನೋಡು, ನಾಳೆ ಸತ್ತೆ ಅಂದರೆ ಸತ್ತು ದೇಹದ ಮೇಲೆ ಒಂದು ಮುಟಗಿ ರಾಗಿ ಹಾಕವ್ವ ಅಂತಂದು ಹೆಂಡತಿಗೆ ಹೇಳಿದ್ದಂತೆ. ಅವ್ರದ್ದು ಕೊನೆಯ ಆಸೆ ನಂದು, ಅದನ್ನು ಈಡೇರಿಸು ಅಂದಂತೆ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಟಗಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣಯ್ಯನವರ ಕೊನೆಯ ಆಸೆಯಾಗಿತ್ತು. ಆ ಕೊನೆಯ ಆಸೆಯನ್ನು ಅವರ ಧರ್ಮಪತ್ನಿಯ ಬಳಿ ಹೇಳಿಕೊಂಡಿದ್ರಂತೆ. ಹೀಗೆ ಲಕ್ಷ್ಮಣಯ್ಯನವರನ್ನು ನೆನೆಯುತ್ತಾ ಮುದ್ದೆ ಇನ್ನೇ ಲಕ್ಷ್ಮಣಯ್ಯವರ ನೆನಪು ಮಾಡ್ಕೊಂತ ಲೇಖಕರು, ಮುದ್ದೆ ವಿಲಾಸದಲ್ಲಿ ಮುಳುಗಿದವನನ್ನು ಆ ಮುದ್ದೆಯ ಲೋಕದಲ್ಲಿಯೇ ನಿದ್ದೆ ಹೊಡೆಯಕ್ಕೆತ್ತಿದ್ದಂಥ ಚಹ ರಘುನಾಥರವರು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು. ಮುಕ್ಕೊಂಬಿಟ್ಟಿದ್ದ ಕನಸಿನಾಗ ಇವೆಲ್ಲ ನೆನಪಾಗಿದ್ವು.
ಅಮ್ಮ ಬಂದು ಎಲ್ಲ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಅಮ್ಮ ಬಂದು ಚಹ ರಘುನಾಥರವರ ತಾಯಿ ಬಂದು ಏ ರಘುನಾಥ ಎದ್ದೇಳು ಅಂದು. ಅವಾಗ ಎದ್ದ ಪುಣ್ಯಾತ್ಮ, ಜೋಂಪು ಹತ್ತಿದ ಕಣ್ಣುಗಳ ಹಾಗೆ ಅರಳಿಸಿ ಹೊರಗೆ ನೋಡಿದೆ. ಹೊರಗೆ ಹಿಂದೆ ನೋಡಿದ್ರು ಪ್ರಕೃತಿ ಮಾತೆ ಹಸಿರನ್ನೇ ಉರಿಯಾಗಿಸಿ ಭೂಮಿಯನ್ನೇ ಮಡಿಕೆಯನ್ನಾಗಿಸಿಕೊಂಡು ಮುದ್ದೆ ಚೆಂಡುಗಳ ಕಟ್ಟಿ ಕಟ್ಟಿ ಬಯಲಿನಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟ ಸಾಲಿನ ಗುಡ್ಡಗಳು ಕಾಣಿಸಿದವು. ಎಷ್ಟು ಚಂದ ಬರೀತ ನೋಡಿ, ಕಣ್ಣು ಜೋಂಪು ಹಚ್ಚಿದ ಕಣ್ಣೊಳಗೆ ಹಿಂಗೆ ನೋಡ್ತಾನ. ಕಣ್ಣರಳಿಸಿ ನೋಡಿದ ಲೇಖಕರು ಪ್ರಕೃತ ಮಾತೆ ಇಡೀ ಸೃಷ್ಟಿ ಹೆಂಗೆ ಕಾಣಕತ್ತಿತ್ತು ಅಂದ್ರೆ ಹಸಿರನ್ನೇ ಉರಿಯಾಗಿಸಿ, ಹಸಿರನ್ನೇ ಉರಿಯಾಗಿಸಿ, ಎಲ್ಲಿ ನೋಡ್ತಿ ಅಲ್ಲಿ ಹಚ್ಚು ಹಸಿರಾಗಿ ಬೆಳೆದಿತ್ತು. ಉರಿಯಾಗಿಸಿ ಭೂಮಿಯನ್ನೇ ಮಡಿಕೆಯನ್ನಾಗಿ, ಆ ಹಸಿರು ಬೆಂಕಿ ಆಗಿತ್ತಂತೆ, ಒಲೆಗೆ ಹಚ್ಚಿದ ಬೆಂಕಿ. ಆಮೇಲೆ ಈ ಸೃಷ್ಟಿನ ಒಲೆಯಾಗಿತ್ತು, ಆ ಹಸಿರು ಹತ್ತಿ ಉರಿಯುವ ಬೆಂಕಿಯಂತೆ ಕಾಣಿತು. ಭೂಮಿಯನ್ನೇ ಮಡಿಕೆ, ಈ ಭೂಮಿನ ಮಡಿಕೆಯಾಗಿ ಅಂದ್ರೆ ಮುದ್ದೆಯನ್ನು ಮಾಡುವ ಮಡಿಕೆಯಂತೆ ಭಾಸವಾಯಿತು. ಮಡಿಕೆಯನ್ನಾಗಿಸಿಕೊಂಡು ಮುದ್ದೆ ಚೆಂಡುಗಳ ಕಟ್ಟಿ ಕಟ್ಟಿ ಬಯಲಿನಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟ ಸಾಲಿನ ಗುಡ್ಡಗಳು ಕಾಣಿಸಿತು. ಅಲ್ಲೆಲ್ಲ ಅಲ್ಲೆಲ್ಲ ಗುಡ್ಡಗಳು ಇದ್ವಲ್ಲ, ಆ ಗುಡ್ಡಗಳು ಹೆಂಗಿದ್ವು ಅಂತಂದ್ರೆ ಈ ಮಡಿಕೆಯೊಳಗೆ ಮಾಡಿದಂತಹ ಮುದ್ದೆಯನ್ನು ತಗೊಂಡು ಗುಂಡು ಗುಂಡಾಗಿ ಮುದ್ದೆ ಸಾಲಿಟ್ಟರು ಬಿಡು ಅಂತಂದು ಬೆಟ್ಟದ ಸಾಲುಗಳು ಇದ್ವಲ್ಲ, ಆ ಗುಟ್ಟ ಬೆಟ್ಟದ ಸಾಲಿನ ಗುಡ್ಡಗಳು ಮುದ್ದೆಯ ಉಪಾದಿಯಲ್ಲಿ ಕಣ್ಣಿಗೆ ಕಣ್ಣುವಂತೆ ಅದೇ ಗುಂಗಿನಲ್ಲಿದ್ರಲ್ಲ ಲೇಖಕರು ಮುದ್ದೆ ಗುಂಡಿನ ಹಾಂ ಬೆಟ್ಟದ ಸಾಲಿನ ಗುಡ್ಡಗಳು ಕಾಣಿಸಿದವು. ನೆತ್ತಿಯ ಮೇಲಿನ ಮುಗಿಲು ಬಯಲಿನಲ್ಲಿ ತುಂಟ ಓಡುವ ಮೋಡಗಳು ಮುದ್ದೆಗಿಟ್ಟ ಕುದಿ ಹೆಸರಂತೆ ಕಾಣಿಸುತ್ತಿದ್ದವು. ನೋಡಿ ಆ ಮೋಡಗಳು ತೇಲಿ ಹೋಗ್ತಿದ್ವಲ್ಲ ಅವು ಹೆಂಗಂತಂದ್ರೆ ಮುದ್ದೆ ಒಳಗೆ ಸಾಂಬಾರು ಇವೆಲ್ಲ ನೆನಪಾದವು, ಗೊಜ್ಜು ಮೆಣಸಿನ್ಕಾಯಿ ಉಪ್ಪು ಮೆಣಸಿನ್ಕಾಯಿ ಗೊಜ್ಜು ಹಿಂಗೆಲ್ಲ ಇರ್ತವೆ. ಆಮೇಲೆ ಹುರುಳಿಕಾಳು ಸಾರು ಇವೆಲ್ಲ ಆ ತುಂಟ ಮೋಡಗಳು, ಆ ಮುಗಿಲ ಬಯಲಿನಲ್ಲಿ ತುಂಟ ಓಡೋ ಮೋಡಗಳಿದವಲ್ಲ ಆ ಮೋಡಗಳು ಮುದ್ದೆಗಿಟ್ಟ ಕುದಿ ಹೆಸರಂತೆ. ಮುದ್ದೆ ಜೊತೆಗೆ ಹೆಸರು ಸಾಂಬಾರು ಸಾರು ಸಾರಿನಂತೆ ಕಾಣಿಸ್ತಿದ್ವು ಅಂತಂದು ಹೇಳ್ತಾರೆ ಲೇಖಕರು. ಇದು ರಾಗಿ ಮುದ್ದೆಯ ವಿಶೇಷತೆ. ಹಾಗಾಗಿ ರಾಗಿ ಮುದ್ದೆಯ ಮಹತ್ವವನ್ನು ನಿಮಗೆಲ್ಲ ತಿಳಿಸಿ ನಿಮ್ಮ ಆರೋಗ್ಯವನ್ನು ಸುಧಾರಿಸುವ ಸಲುವಾಗಿ ಇಲಾಖೆ ಈ ಪಾಠವನ್ನು ನಿಮ್ಮ ಪಠ್ಯಭಾಗಕ್ಕೆ ಇಡಲ್ಪಟ್ಟದ. ಅದಕ್ಕೆ ತಾವೆಲ್ಲ ಅದನ್ನು ಬಳಕೆ ಮಾಡ್ತೀರಿ ಅಂತಂದು ಅಂದ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳು ಇವನ್ನೆಲ್ಲ ಪ್ರಶ್ನೆಗೆ ಉತ್ತರ ಬರೀರಿ. ಒಂದು ಗಾದೆ ಮಾತಿದೆ ನೋಡ್ರಿ, ಕೊನೆಯದು ಗಾದೆ ಮಾತು. ಯಾರು ದೊರೆಯಾದರೂ ರಾಗಿ ಕಲ್ಲು ಬೀಸೋದು ತಪ್ಪುವುದಿಲ್ಲ. ಬೇಕಾದಂಥ ದೊರೆ ಆಗಲಿ, ಹಸಿವಾತು ಅಂತಂದ್ರೆ ರಾಗಿ ಕಲ್ಲು ಬೀಸಬೇಕಮ್ಮ. ಯಾರು ದೊರೆಯಾದರೂ ಬೇಕಾದ ದೊರೆ ಆಗಲಿ ರಾಗಿ ಕಲ್ಲು ಬೀಸಕ್ಕೆ ತಪ್ಪುತ್ತೇನು? ಏ ಇವ ಈ ದಳವಾಯಿ ಈ ಸಾಮ್ರಾಜ್ಯದ ದೊರೆ ಆದ ಅಂತಂದ್ಬಿಟ್ಲೆ ಬೀಸಕಲ್ಲು ತಪ್ಪೋದು ಬಿಡ್ತದೇನೆ ಹೆಣ್ಮಕ್ಳಿಗೆ? ಸಾಧ್ಯನೇ ಇಲ್ಲ. ದೊರೆ ಆದವ ಬೇಕಾದಾರ ದೊರೆ, ಈಗ ನಾಳೆ ಯಡಿಯೂರಪ್ಪ ಸಿ ಎಂ ಏನಂತಂದಂತಂದು ನಾ ಪಾಠ ಮಾಡೋದು ಬಿಟ್ಟಿನೇನು? ಯಾರು ಸಿ ಎಂ ಆದರೂ ನಾ ಪಾಠ ಮಾಡೋದು ಮಾಡಬೇಕು. ಹೌದಲ್ಲ, ನಮ್ಮ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂತಂದ್ರೆ ಅಂದ್ರೆ ನಾನು ಪಾಠ ಮಾಡೋದಕ್ಕೆ ನನ್ನ ಕಾಯಕವನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಬೇಕಾದಷ್ಟು 10 ಮಂದಿ ಬಂದು ಹೋಗ್ತಾರೆ ಪ್ರಧಾನಮಂತ್ರಿಗಳು, 10 ಮಂದಿ ಸಿ ಎಂ ಆಕ್ಕಾರ, ನನ್ನ ಕಾಯಕ ನಾನು ಬಿಡೋದಿಲ್ಲ, ನಾವು ಮಾಡಲೇಬೇಕು. ಅದಕ್ಕೆ ಯಾರು ದೊರೆಯಾದರೇನು ರಾಗಿ ಕಲ್ಲು ಬೀಸೋದು ತಪ್ಪೋದಿಲ್ಲ ಅಂತ ಒಬ್ಬ ಜನಪದ ಗಾರ್ತಿ ಹೇಳ್ತಾಳೆ, ಒಬ್ಬ ಹೆಣ್ಣುಮಗಳು ಹೇಳ್ತಾಳೆ ಅದನ್ನು, ರಾಗಿ ಕಲ್ಲು ಬೀಸೋದು ತಪ್ಪುವುದಿಲ್ಲ ಅಂತ ಹೆಣ್ಮಕ್ಳಾಗಿಂದ ಹಂಗ ಅಂತ ಅನ್ನೋದನ್ನು ಹೇಳ್ತಾರೆ. ಒಟ್ಟು ಈ ಪಠ್ಯಪುಸ್ತಕದಲ್ಲಿರ್ತಕ್ಕಂಥದ್ದು ಎಲ್ಲ ರಾಗಿ ಮುದ್ದೆ ಪಾಠ ಇಲ್ಲಿಗೆ ಮುಕ್ತಾಯ ಆಗ್ತು. ವಿದ್ಯಾರ್ಥಿಗಳು ಅದನ್ನು ತಿಳ್ಕೊಳ್ರಿ, ಇನ್ನೊಮ್ಮ ಓದ್ಕೊಳ್ರಿ, ಹಿಂದಿನ ಪ್ರಶ್ನೆಗಳವ ಅವುಗಳಿಗೆ ಉತ್ತರ ಬರೀರಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.